ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾ ಆರಾಮದೆ ನೋಡ್ರಿ. ನನ್ನ ಮುಂಜಿನ ಲಾಗ್ ಶುರು ಮಾಡ್ತೇನೆ. ಟೈಮ್ ಈಗ 10 ಗಂಟೆಗೆ ಐತೆ. ನಾವು ನಮ್ಮ ಗೌರಿನ ಹೊಡ್ಕೊಂಡ ಮೆಸ್ ಹಾಕೊಂಡ್ತೀವಿ. ಅಲ್ಲಿ ಆವಾಗ ಬೆಕ್ಕಿನ ಮರಿ ಓದಿದ್ರಲ್ಲ, ಆ ಬೆಕ್ಕಿನ ಮರಿಗಳಿಗೆ ಊಟ ಹಾಕ್ತೀವಿ. ಇದರೊಳಗೆ ಅನ್ನ ಮಜ್ಜಿಗೆ ಐತಿ. ನಮ್ಮ ಕೋಳಿ ಒಂದು ಡಬ್ಬಿ ನೀರು ತುಂಬಿಕೊಂಡಾಳ, ಹಾಗೆ ತಿನ್ನಕಂತ ಒಂದು ಡಬ್ಬಿ ಬಿಸ್ಕಿಟ್ ತಗೊಂಡೀವಿ. ನಾವಿನ್ನು ಬರೋದು 1 ಗಂಟೆ ಅಥವಾ 2 ಗಂಟೆ ಆಗಬಹುದು. ಬಂದಿಂದ ನಾನು ಬದನೆಕಾಯಿ ಬಜ್ಜಿ ಮಾಡಬೇಕಂತ ಅನ್ಕೊಂಡೇನಿ. ಗೌರಿ, ಬದನೆಕಾಯಿ ಬಜ್ಜಿ ಮಾಡೋದು ಯಾವ ಥರ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕೆಲವೊಂದು ಸಬ್ಸ್ಕ್ರೈಬರ್ಸ್ ಕೇಳಾಗತ್ತೆ, ಭಾಳ ತಿಂಗಳಾಗಿತ್ತು ಅಂತ ನಾನು ಹೇಳ್ಬೋದು. ಅವ್ರ ಮ್ಯಾಗ ನನ್ನ ಮ್ಯಾಗ ಅವರ ಮುಣಿಸ್ಕೊಂಡಾರ, ಚಟಗೊಂಡಾರ. ಇವತ್ತು ಆದಷ್ಟು ಟ್ರೈ ಮಾಡ್ತೇನೆ ನಾನು ಬದನೆಕಾಯಿ ಬಜ್ಜಿ ಮಾಡೋಕೆ. ದನ ಮೇಯಿಸ್ಕೊಂಡು ಬಂದು ಆದಿಂದ ನನಗೆ ಕೇಳಿದ ರೆಸಿಪಿನ ಆಗಿಂದಾಗ ಹಾಕೋಕೆ ಆಗಂಗಿಲ್ಲ, ಯಾಕಂದ್ರೆ ಹಂಗೆ ಗೊತ್ತಲ್ಲ ಹೊಲ್ದ ಕೆಲಸ ಮತ್ತು ದನದ ಕೆಲಸ ಹಿಂಗೆ ಮಾಡ್ತಿರ್ತೇನೆ ನಾನು. ಈಗ ನೋಡ್ರಿ, ಈಗ ಹೋದ್ನಿ ಅಂದ್ರೆ ಒಮ್ಮೆ ಮಧ್ಯಾಹ್ನಕ್ಕೆ ಬರ್ತೇನೆ. ಅಲ್ಲೆಲ್ಲ ಟೈಮ್ ಎಲ್ಲ ಅಲ್ಲೇ ಹೋಗ್ಬಿಡ್ತೈತಿ. ಬಂದಿಂದ ಮತ್ತು ಮನೆಗಿನ ಕೆಲಸ ಆಯ್ತು ಎಲ್ಲ ಮಾಡ್ಕೋಬೇಕಾದ್ರೆ ಟೈಮ್ ಆಗಿಬಿಡ್ತೈತಿ. ಹಂಗಾಗಿ ಕೇಳಿದ ರೆಸಿಪಿ ಆಗಿಂದಾಗ ನಾನು ಶೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಸಾರಿ, ನಾನು ಆದಷ್ಟು ಟ್ರೈ ಕೇಳಿದ ತಕ್ಷಣ ಸ್ವಲ್ಪ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಲಾಗ ಯಾವ ಥರ ಹೋಗ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕೊಳಿ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಕ್ಕತ್ತಾಳ ಕೆಲಸದ ವಿಷಯದಾಗ. ನಾನು ಅಲ್ಲಿ ಹೋದಿಂದನೇ ಹೇಳ್ತೇನೆ ಏನೇನು ಮಾಡಿದ್ವಿ ಇಬ್ಬರು ಸೇರಿ, ಅತ್ತಿ ಸಸಿ ಸೇರಿ ಅಂತೇಳಿ. ಕರಿ ಹಾಗೆ ಹಾಗೆ ಆ ಕಡೆ ಹೋಗಿ ನೋಡಿ. ಇವತ್ತು ಮಮ್ಮಿ ಮೆಷಿನ್ ಕಾರ್ಯ ಆಗ್ತಾಳ. ನಾನಿಲ್ಲ ಆರು ಮೆಣಸಿನ್ಕಾಯಿ ಹರ್ಕೊಂಡೇನೆ ನೋಡ್ರಿ. ಪುದೀನ ಇಷ್ಟ ತಗೊಂಡೇನೆ, ಪುದೀನ ಫ್ಲೇವರ ಇಷ್ಟ ಆಗಂಗಿಲ್ಲ ನಮ್ಮ ಹುಡುಗರಿಗೆ, ಹಂಗಾಗಿ ಕನಸ್ತಾನೆ ನಾನು. ಮಮ್ಮಿ ಬಜ್ಜಿ ಮಾಡಕ್ಕೆಲ್ಲ ನಾ ಇವತ್ತು ಬದನೆಕಾಯಿ ಬಜ್ಜಿ ಮಾಡಿ ತೋರಿಸ್ತೇನೆ ಯಾವ ಥರ ಅಂತೇಳಿ. ಉತ್ತರ ಕನ್ನಡ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವನ್ನ ಭಾಳ ಜಾಸ್ತಿ ಮಾಡೋದಂದ್ರೆ ಗದಗ, ಗದಗ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬದನೆಕಾಯಿ ಬಜ್ಜಿ ಗದಗದಾಗ ಭಾಳ ಅಂದ್ರೆ ಭಾಳ ಫೇಮಸ್ ಇವ. ನಾವೀಗ ಇವನ್ನ ಹೆಂಗೆ ಮಾಡ್ತೇವೆ ಅಂತೇಳಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಸಬ್ಸ್ಕ್ರೈಬರ್ಸ್ ಕೆಲವೊಂದಿಷ್ಟು ಸಬ್ಸ್ಕ್ರೈಬರ್ಸ್ ಕೇಳಾಕತ್ತಿದ್ರೆ ಅವ್ರು ನನ್ನ ಮ್ಯಾಗ ಮುಣಿಸ್ಕೊಂಡಾರಂತನೇ ಹೇಳ್ಬೋದು. ಈಗ ನಾನು ಬದನೆಕಾಯಿ ಬಜ್ಜಿ ಮಾಡೋಕೆ ಏನೇನು ತೊಗೊಂಡೇನೆ ಅಂತೇಳಿ ತೋರಿಸ್ತೀನಿ. ಮೊದಲಿನಾಗೆ ನಮ್ಗೆ ಬೇಕಾಗಿರೋದು ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ. ನಮ್ಮ ಖಾರಕ್ಕೆ ಅನುಗುಣವಾಗಿ ನಾವು ಮೆಣಸಿನ್ಕಾಯಿ ತೊಗೋಬೇಕು. ಮತ್ತಿಲ್ಲೇ ಪುದೀನ, ಇಲ್ಲೇ ಒಂದು ಕಡ್ಡಿ ಕರಿಬೇವು ತೊಗೊಂಡೇನಿ, ಎರಡು ಇದನ್ನು ಚುಟ್ಕೊಂಡೇನೆ. ಪುದೀನ ಪುದೀನ ನಮ್ಮ ಹುಡುಗರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ನೋಡ್ತೀನಿ ಇದ್ರೊಳಗೆ ಒಂದು ಹಾಕ್ತೇನೆ ನಾನು. ಅವ್ರಿಗೆ ಪುದೀನ ಫ್ಲೇವರ್ ಇಷ್ಟ ಆಗಂಗಿಲ್ಲ. ಮತ್ತು ಒಂದು ಅರ್ಧ ಚಮಚದಷ್ಟು ನೋಡ್ಕೊಂಡು ಹಾಕ್ಕೋಬೇಕು ಜೀರಿಗೆ. ಮತ್ತು ಒಂದು ಸಣ್ಣ ಗಡ್ಡಿ ಬೆಳ್ಳುಳ್ಳಿ, ಮತ್ತು 1 ಇಂಚಿನಷ್ಟು ಶುಂಠಿ. ಇವನ್ನ ಇಷ್ಟು ಕಲ್ಲಾಗಿ ಜಜ್ಕೊಂಬರ್ತೇನೆ. ಕರೆಂಟ್ ಅದಾವನ ಮಿಕ್ಸಿಗೇನು ಹಾಕಂಗಿಲ್ಲ, ಕಲ್ಲಾಗಿ ಜಜ್ಕೊಂಬರ್ತೇನೆ. ಮತ್ತಿಲ್ಲೇ ಕೊತ್ತಂಬರಿ. ಈಗ ಇದನ್ನಿಷ್ಟು ನೈಸಾಗೆ ಪೇಸ್ಟ್ ಮಾಡ್ಕೊಂಬರ್ತೇನೆ. ಇಲ್ಲೇ ಕಡಲೆ ಹಿಟ್ಟು ತಗೊಂಡಿನಿ ನೋಡಿರಿ. ನಾವು ಬಜ್ಜಿ ಯಾವ ಪ್ರಮಾಣದಲ್ಲಿ ಮಾಡ್ತೇವೆ ಆ ಪ್ರಮಾಣದಲ್ಲಿ ನಾವು ಕಡಲೆ ಹಿಟ್ಟ ತೊಗೋಬೇಕಾಕೈತಿ. ಇಲ್ಲೇ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿನಿ. ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತೇಳಿ 1 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಇದು ಅಕ್ಕಿ ಹಿಟ್ಟು. ಈಗ ಮೊದಲ ಹಿಟ್ಟು ಕಲಸ್ಕೊತೀನಿ. ಹಿಟ್ಟು ಕಲಸ್ಕೊಂಡು ಆದಿಂದ ಅದನ್ನು ಹರ್ಕೊಂಬರ್ತೀನಿ. ಇಲ್ಲಿ ಒಂದು 1/2 ಚಮಚಕ್ಕಿಂತ ಕಡಿಮೆ ಅರಶಿನ ಪೌಡರು. ಇಲ್ಲಿ 1 ಚಮಚದಷ್ಟು ಖಾರದ ಪೌಡರು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ನಾನೀಗ ಇದನ್ನ ಇಷ್ಟನ್ನು ಕಲಸ್ಕೊತೀನಿ. ಮೊದಲ ಹಿಟ್ಟು ಕುಡಿಸ್ಕೊತೀನಿ. ಬದನೆಕಾಯಿ ಇಷ್ಟ ಪಡದೆ ಇರೋರು ಸಹಿತ ಬದನೆಕಾಯಿ ಬಜ್ಜಿ ಇಷ್ಟಪಟ್ಟು ತಿಂತಾರ. ನಾನೀಗ ತೋರ್ಸಾಕತ್ತೇನಿಲ್ಲ, ಈ ವಿಧಾನದಲ್ಲಿ ಮಾಡ್ರಿ.
ಖಾರ ನಾವು ನೋಡಿ ಹಾಕೋಬೇಕಾಕೈತಿ ನಿಮ್ ಖಾರಕ್ಕೆ ಅನುಗುಣವಾಗಿ. ಇಲ್ಲ ಅಜ್ವಾನ ತಗೊಂಡೆ ನಾನು, ಅಜ್ವಾನ ನಾವ ಬಜಿ ಹಾಕ್ತೇವಲ್ಲ ಕೈಯಾಗ ತಿಕ್ಕಿ ಹಾಕ್ಬೇಕು. ಕೈಯಾಗ ತಗೊಂಡ ತಿಕ್ಕಿ ಹಾಕೋದ್ರಿಂದ ಘಮ ಬರ್ತೈತಿ, ಅಜ್ವಾನ್ ಘಮ. ನಾವೀಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಹಿಟ್ಟ ಕಲಸ್ಕೋಬೇಕು. ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ರೆ ಕಲಸ್ಕೋಬೇಕು ಹಿಟ್ಟ, ಯಾಕಂದ್ರೆ ನೀರು ಒಮ್ಮೆ ಹಾಕಿದ ಅಂದ್ರೆ ಹದ ಗೊತ್ತಾಗಂಗಿಲ್ಲ ನಮಗ. ಓಕೆ ಸರ್, ಕಾಣಿಸ್ತಿಲ್ಲ ಈ ಹದಕ್ಕೆ ಇರ್ಬೇಕು ಹಿಟ್ಟು, ನಿಮ್ಗೆ ಕಾಣಿಸ್ತೈತೆ ಅಂತ ಅನ್ಕೋತೀನಿ. ಈ ಹದಕ್ಕೆ ಇರ್ಬೇಕು ಹಿಟ್ಟು. ಏನ್ ಮಾಡಿದ್ರಿ ನೀವು ಇಷ್ಟತನ? ಬಂದ್ಮಾಡಪ್ಪ, ಈಗ ಇದ್ರೊಳಗ ನೀರ್ ಹಾಕೊಳಕತ್ತೀನಿ. ಹಣ ಬದ್ನಿಕಾಯಿ ಹೆರ್ಚ್ಕೋತೀನಿ. ಬದ್ನಿಕಾಯಿ ನಾನು ಐದು ಬದ್ನಿಕಾಯಿ ತಗೊಂಡಿನಿ, ಅದ್ರೊಳಗ ಹುಳಕ್ಕ ಎಷ್ಟದಾವ ಏನೋ ಗೊತ್ತಿಲ್ಲ, ಹಂಗಾಗಿ ಐದು ಬದ್ನಿಕಾಯಿ ತಗೊಂಬಂದಿನಿ ನಾನು. ಇದ್ರೊಳಗ ನಾವು ನೀರೊಳಗ ಉಪ್ಪು ಹಾಕೋಬೇಕು. ನಾವು ಈ ಥರ ರೌಂಡ್ ಶೇಪಲ್ಲೇ ಕಟ್ ಮಾಡ್ಕೋಬೇಕು. ನೀವು ಚಾಕು ಇದ್ರೆ ಚಾಕುಲೇ ಕಟ್ ಮಾಡ್ಕೋರಿ, ದಪ್ಪಾಗೆ ಕಟ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬಾರ್ದ ತೆಳ್ಳಗೆ ಕಟ್ ಮಾಡ್ಕೋಬೇಕು. ಕಾಣಿಸ್ತಿಲ್ಲ ಅಲ್ಲಿ, ನಾವ ಹೊರಗೆ ಖಾರ ಹರಿಯಾಕತ್ತೀವಿ ನೋಡ್ರಿ. ನಾವಿಲ್ಲೇ ಅಡ್ಗೆ ಮಾಡಿರ್ತೇವಲ್ಲ ಮೊದಲು, ಇದನ್ನ ಏನ್ ಮಾಡಿರ್ತೇವೆ ಅಂದ್ರ ಕಸ ಗುಡಿಸಿ ಸ್ವಚ್ಛಗೆ ನೀರಿಲ್ಲೇ ತೊಳೆದಿರ್ತೇವಿ. ತೊಳೆದ ಆರ್ ದಿನ ನಾವ ಇಲ್ಲಿ ಕುಂತ್ಕೊಂಡು ಅಡ್ಗೆ ಮಾಡ್ತಿರ್ತೇವಿ. ನಾನು ರುಚಿ ತಕ್ಕಷ್ಟ ಉಪ್ಪು ಹಾಕೊಂಡೇನಿ. ನಾವು ಮಿಕ್ಸಿಗೆ ಹಾಕೋಕ್ಕಿಂತ ಹಿಂಗೆ ಹಿಂಡಿ ಕಲ್ಲು ಇತ್ತಂದ್ರೆ ಹಿಂಡಿ ಕಲ್ಲಾಗ ಹರ್ಕೋಬೋದು. ನಾನು ಹಿಂಡಿ ಕಲ್ಲನ್ನು ತಗೋಬೇಕು, ಯಾವಾಗ ಆಗ್ತೈತೆ ಗೊತ್ತಿಲ್ಲ. ನಾನು ಆಗೆಲ್ಲ ತೋರಿಸಿದ್ನೆಲ್ಲ ಜೀರಿಗೆ ಬೆಳ್ಳುಳ್ಳಿ ಮತ್ತು ಪುದೀನ ಕರಿಬೇವು ಕೊತ್ತಂಬರಿ ಮೆಣಸಿನ್ಕಾಯಿ ಇಷ್ಟೂ ಹಾಕಿ ನಾನು ಹರ್ಕೊಳಕತ್ತೀನಿ ಕಲ್ಲಾಗ. ನೀವು ಕಲ್ಲು ಇದ್ರೆ ಕಲ್ಲಾಗನ ಹರ್ಕೋರಿ. ಮಿಕ್ಸಿ ಮಾಡೋದಕ್ಕಿಂತ ಕಲ್ಲಾಗ ಜಜ್ಕೋತಿಲ್ಲ ಖಾರ, ಅದು ಭಾಳ ರುಚಿ ಕೊಡ್ತೈತೆ ಅಂತಲೇ ಹೇಳ್ಬೋದು. ನಾನೀಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇದನ್ನು ಖಾರ ಹರಿದು ಹೆಂಗಂತ ನೋಡಿದ್ರಲ್ಲ, ಈಗ ಇದನ್ನು ನಾನು ಸ್ಟಫಿಂಗ್ ಮಾಡ್ಕೋತೀನಿ. ಅದನ್ನ ತೋರಿಸ್ತೇನೆ ನಾನು. ಕಾಣಿಸ್ತೈತಲ್ಲ ನಿಮ್ಗೆ, ಇನ್ನೊಂದು ಸ್ವಲ್ಪ ಮುದಕ್ಕೆ ಸರ್ವ್ ಸ್ವಲ್ಪ ಟ್ರೈ ಕೂಡ ಸ್ವಲ್ಪ. ಈಗ ಇದನ್ನ ಖಾರ ಏನು ಅರ್ಧ ಇಟ್ಕೊಂಡೇನಿಲ್ಲ, ಏನು ಪೂರ್ತಿ ನೈಸ್ ಆಗಿನ ಹರ್ಕೋಬೇಕು. ಕಾಣಿಸ್ತೈತಲ್ಲ ನಮ್ಗೆ ಖಾರ, ಇವು ಮೆಣಸಿನ್ಕಾಯಿ ಖಾರ ಭಾಳ ಇದ್ದು ಅಂದ್ರೆ ನಾವು ಇದನ್ನ ಹಾಕೋತೇಲಿ ಇಟ್ಟು ಹಾಕೋಬೇಕು, ಯಾಕಂದ್ರೆ ಇದು ಮೆಣಸಿನ್ಕಾಯಿ ಖಾರ ಭಾಳ ಇಲ್ಲ, ಹಂಗಾಗೆ ಒಂದು ಸ್ವಲ್ಪ ಜಾಸ್ತಿ ಆಗಾಕತ್ತೀನಿ. ಈ ಥರ ಎಲ್ಲ ಮಾಡಿ ಇಟ್ಕೋತೇನೆ. ಕಾಣಿಸ್ತೈತಿಲ್ಲ ನಿಮ್ಗೆ ಕ್ಲಿಯರಾಗಿ? ನಾನು ಇಷ್ಟೂ ಅದೇ ಥರ ಮಾಡ್ಕೊಂಡು ಆಗಿಂದ ತೋರಿಸ್ತೇನೆ. ನಾನೀಗ ಒಲಿ ಹೊತ್ತೀನಿ, ಒಲಿ ಹೊತ್ತಿಸಿ ಬಾಳೆ ಗಿಡ ಹಾಕ್ತೇನೆ ನೋಡ್ರಿ. ನಾನು ಯಾವ್ದಂದ್ರೆ ಹೋಳಿಗೆ ಮಾಡೋ ಇದಲ್ಲ, ನಾನು ಒಲಿ ಹೊತ್ತಿಸಿ ತೋರಿಸ್ತೇನೆ. ಯಾಕಂದ್ರೆ ಕೆಲವ್ರಿಗೆ ನಾವು ಕಟ್ಗೆ ಮೇಲೆ ಅಡ್ಗೆ ಮಾಡ್ತೇವಲ್ಲ, ಒಲಿ ಹೆಂಗೆ ಹೊತ್ತಿಸ್ತೇವೆ ಅನ್ನೋದ ಕ್ಯೂರಿಯಾಸಿಟಿ ಇರ್ತೈತಿ, ಹಂಗಾಗಿ ನಾನು ತೋರಿಸ್ತಿರ್ತೇನೆ. ಕೆಲವ್ರು ಅದನ್ನು ತಪ್ಪ ತಿಳ್ಕೊತಾರ, ತಿಳ್ಕೊಳ್ಳಿ, ನಾನೇನು ಮಾಡೋಕೆ ಆಗಂಗಿಲ್ಲ. ಕಾಯಿ ಹೊಟ್ಟೆ ಹ್ಞೂ ತೊಗೊಂಬ ತೊಳೆದಿಡೋಣ, ಇಕ್ಕಟ್ ಇಷ್ಟು ಬಾಣೆ ಸಾಮಾನು ಎಲ್ಲ ತೊಳೆದಿಡಾಕೊಳ್ಳಿ. ನಮ್ಮ ಹುಡುಗರು ಫಸ್ಟ್ ಟೈಮ್ ಬದ್ನಿಕಾಯಿ ಬಜ್ಜಿ ತಿನ್ನಾಕತ್ತಿದ್ದ,
ಈಗೂ ನಾನು ಏನು ಅನ್ಕೊಂಡಿದ್ದೀರೋ ಮುಂಜಾನೆಗಿಂದ ಈ ಹೊತ್ತಿನವರೆಗೂ ಬಂದಿರಕೇ ಇಲ್ಲ. ನಾನೇನು ಕೀರ್ತಿಗೆ ಹೇಳಿದ್ನಿ ಬಜ್ಜಿ ಮಾಡೋಣ ಮಾಮಾರು ಬಂದ್ರೆ ಬರಲಿ, ಬರಲಿಲ್ಲ ಅಂದ್ರೆ ನಮಗಿಬ್ಬರಿಗೆ ಮಾಡ್ಕೊಂಡು ತಿನ್ನು ನಾವು ಅಂತೇಳಿ ಅಂತಾನೆ. ಮತ್ತೆ ಈ ಕಡೆ ಬಂದ್ರಿ ಇವರು, ಇವ್ರು ಬಂದಿಂದ ಇಷ್ಟರಿಗಾಗೋಂಗೆ ಮಾಡಕ್ಕತ್ತ ನಾನು. ಈಗ ನಾವು ಇವನ ಬದ್ನೆಕಾಯಿನೂ ರೆಡಿ ಮಾಡ್ಕೊಂಡು ಮತ್ತೆ ಹಿಟ್ಟು ರೆಡಿ ಆಯ್ತಿ, ಇಲ್ಲ ಎಣ್ಣೆ ಹಾಕ್ಯಾನೆ ಏನೇನು ಕಾದತ್ತಿ ಮಾಡೋದು ಗೊತ್ತಿಲ್ಲ. ಇದನ್ನ ಹಿಟ್ಟು ಇನ್ನೊಮ್ಮೆ ಕಲಸ್ಕೊತೇನೆ. ಎಣ್ಣೆ ಭಾಳ ಹಾಕಿರಿ, ಎಣ್ಣೆ ಭಾಳ ಹಾಕಿರಿ ಮಮ್ಮಿ. ಅದನ್ನ ಚಮಚ ಕೊಡಿ. ಇಷ್ಟೂ ಅದ ತರ ಹಿಟ್ಟನ್ಯಾಗ ಎತ್ಕೊಂಡ ಬಿಡಬೇಕು. ನಾನು ಎಣ್ಣೆ ಭಾಳ ಹಾಕಿನಿ, ಹಂಗಾಗಿ ಭಾಳಷ್ಟನ್ನ ಹಾಕಕತ್ತೇನೆ ನಾನು. ಒಲಿ ಮ್ಯಾಗೆಲ್ಲ ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕಾಗಿ, ಯಾಕಂದ್ರೆ ಉರಿ ಜಾಸ್ತಿ ಆತಂದ್ರೆ ಎಣ್ಣೆ ಕಾದಿತ್ತದ. ನಾ ಈಗ ಒಲಿ ಹಾಕೊಳಕತ್ತೇನೆ. ಮಮ್ಮಿ ಯಾವ ಚಿಕ್ಕ ಚಿಕ್ಕ ಈಗ ಕಾಣಿಸಾಕತ್ತ ನೋಡ್ರಿ, ಬಜ್ಜಿ ರೆಡಿ ಅದಾವ. ಈಗ ಟಿಶ್ಯೂ ಪೇಪರ್ ಹಾಕ ಕುಳ್ಳಿರ. ಟಿಶ್ಯೂ ಪೇಪರ್ ಅದನ್ನ ಬದನೆಕಾಯಿ ಬಜ್ಜಿ ರೆಡಿ ಅದು ನೋಡ್ರಿ. ಒಂದು ಒಂದು ಸಾಕಲ ಎರಡು ಹಾಕ ಅಂದ್ರೆ ಎಣ್ಣೆ ಹಿಡ್ಕೊತ ಇದೆ. ಏನಿತ್ತ ಗೋಧಿಟ್ಟಲ್ಲ ಪೈ ಕಡ್ಲಿ ಅಂದ್ರ ಇದು ಗ್ಯಾಸ್ ಆದ್ರ ನಾವ ಸಣ್ಣ ಇಟ್ಕೋಬಹುದ. ಇದು ಒಲಿ ಎಲ್ಲ ಕಟ್ಟಿಗೆ ಒಲಿ ಮ್ಯಾಗ ಮಾಡಾಕತ್ತೀವಿ, ಹಂಗಾಗಿ ಸ್ವಲ್ಪ ಉರಿ ಹೆಚ್ಚು ಕಡಿಮೆ ಹಾಕಿರ್ತೈತಿ. ಬಜ್ಜಿ ಸ್ವಲ್ಪ ಕಲರ್ ಒಂದೊಂದು ಕಪ್ ಆಗೋ ಚಾನ್ಸಸ್ ಇರ್ತಾವ. ಉರಿ ಒಳಗೆ ಹಾಕ್ಬಿಡಪ್ಪ ಬರ್ತಾವ ಬಜ್ಜಿ. ಅವ್ರು ಹೊಳಿಸ್ ಹಾಕ್ತಾರಂತ ಕಟ್ಗೆ ಹಾಕ್ ಇಲ್ಲಿ ನೀನ ಪಟ್ಟಣ ಹಿಡ್ಕೋಬ ಹಿಡ್ಕೋಬ ನನ ಹಾಕ್ತೀನಿ ಕಟ್ಗೆ. ಖಾಲಿ ಸುಡಿಬೇಕಂತ ಸುಡಿಸಿದೀನಿ ಇದ ಹಿಟ್ಟ ಬಾಳ ಉಳಿತಂದ್ರ ಆಲೂಗಡ್ಡಿ ಇದ್ದು ಅಂದ್ರ ಆಲೂಗಡ್ಡಿ ಬಜ್ಜಿ ಮಾಡ್ಕೋಬಹುದ, ಹೀರಿಕಾಯಿ ಇದ್ದು ಅಂದ್ರೆ ಹೀರಿಕಾಯಿ ಬಜ್ಜಿ ಮಾಡ್ಕೋಬಹುದ. ನಾನು ಹೀರಿಕಾಯಿ ಏನ್ ಮಾಡಂಗಿಲ್ಲ, ಆಲೂಗಡ್ಡಿ ಮಾಡಂಗಿಲ್ಲ. ಏನ್ ಮಾಡ್ತೀನಿ ಸಾರಿ ಫ್ರೆಂಡ್ಸ, ಯಾಕಂದ್ರೆ ನಾನು ಹೊರಗೆ ಹಿಂಗೆ ಅಡುಗೆ ಮಾಡಬೇಕಾದ್ರೆ ವಿಡಿಯೋ ಸ್ವಲ್ಪ ಲೆಂಗ್ತಿ ಆಕೈತಿ. ನಮ್ಮ ಹುಡುಗರು ಅವರು ನಾನು ಮಾಡ್ತೀನಿ ಮಮ್ಮಿ, ನಾನು ತೆಗೆದು ಹಾಕ್ತೀನಿ ಮಮ್ಮಿ, ಒಂದ್ಸಲ ಕೋಡ ಅಂತ ಹೇಳಂತಂದ ನಮ್ಮೆಲ್ಲಪ್ಪ. ಅವ್ರು ಕಲ್ಕೊಂಡಂಗೆ ಆಕೈತಿ, ಮತ್ತು ಅವ್ರ ಆಸೆನೂ ಈಡೇರ್ದಂಗೆ ಆಕೈತಿಲ್ಲ. ಹಂಗಾಗೆ ಸರಿ ಇಪ್ಪ ತೆಗಿ ಅಂತಂದೆ, ತೆಗೆದು ನಿಮ್ಗೆ ಉಳಿದೈತಲ್ಲ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಕಾಣಿಸ್ತೈತಲ್ಲ ಅವು ಬಜ್ಜಿ ಹಾಕ ಮಮ್ಮಿ, ಅವು ಶೇ ಅಕ್ಕ ಇರ್ತೀನಿ ನಾಲ್ಕು ಮಮ್ಮಿ ನಾನು ಹೊಲಿಸಕ್ಕ ಮಮ್ಮಿಗೆ
ना इनका सोडा पुड़ी ऐनू हाकिल मत इन स्वल्प ऐतिले इदनु हंग मार्कोती तोरिस्ते अनु लास्ट गे हंग आगिरता अंत हेळे शीघ्रता ನನ ಕನಸಂಗಿಲ್ಲದ್ರಾಗ ಎಣ್ಣೆ ಹೋಗ್ಬೇಕಪ್ಪ ಈ ಕನಸಂಗಿಲ್ಲ ಪೈನ್ ಕಸರತ್ ಮಾಡಿದ್ರು ಕನಸ್ತು ಮಳಿ ಶಾಕ್ ಹೊತ್ತಾವು ಮತ್ತ ಮಮ್ಮಿ ಆರ್ ತೂರಿ ಏನ್ ಕದತಾಳ ಏನ್ ಕದತ ನೋಡು ಇಲ್ಲಿ ಕೊಡು ನೋಡಿಲೆ ಹಿಂಗ ಹಾಕೋ ನಮ್ ದೇವ ಕಿಲ್ಲ ಹಾಕಿ ಗೊತ್ತಿಲ್ಲ ನಾವು ಮಾಡೋದು ಕೈ ತೆಗ್ಯಾಕ್ರಿ ಕೈ ಸುಡುತ್ತೆ ಕೈ ಸುಡ್ತತಿ ಏನ್ ಕದಬೇಕ ಮಮ್ಮಿ ಕೈ ಯಾರ್ ದಿಂದಾಗ ಗುಳಿ ಎಪ್ಪರ ಇರ್ತಾವ ದಪ್ಪ ಇರ್ತಾವ ನೋಡ್ರಿ ಎಷ್ಟು ಮಸ್ತಿಗ ಇದು ಸೀರೆ ಬಜಾಯಿಸಿ ಬಂದಿರ್ತಾವ್ರಿ ಮಂಚಿ ಮುಗಿದ ತರ್ತಾರ ಮಮ್ಮಿ ಇವನ್ನ ಇದನ್ನ ಹಾಕಿರ್ತಾನ ಇದ್ರೊಳಗೆ ಇಟ್ಟಿತ್ತಲ್ಲ ಇಟ್ಟಿಲ್ಲ ಬದನೆಕಾಯಿ ಬಜಿ ಮಾಡೋದ ಆತ್ ನೋಡ್ರಿ ನಾವು ಬದನೆಕಾಯಿ ಬಜಿ ಮತ್ತು ಚುರ್ಮರಿ ಖಾರ ಹಚ್ಚಿದ್ದಾವೆ ಚುರ್ಮರಿ ಖಾರ ಬದನೆಕಾಯಿ ಬಜಿ ಪಾರ್ಟಿ ಮಾಡಾಕತ್ತೆ ನೋಡ್ರಿ ನಾವು ಇವತ್ತು ಸಜ್ಜೆಗೆ ನೋಡ್ರಿ ಮಮ್ಮಿದ ಕಾಣಂಗಿಲ್ಲ ಮಮ್ಮಿದ ಕಾಣಂಗಿಲ್ರಿ ಅಮಿತ ನಾನು ಲಾಸ್ಟಿಗೆ ಕರೆದೇನಿಲ್ಲ ಇವು ಹಿಂಗೆ ಕ್ರಿಸ್ಪಿಯಾಗಿ ತಿನ್ನಕ್ಕೆ ಮಸ್ತ್ ಬರ್ತಾವೆ ಬಜಿ ನೋಡ್ರಿ ಕಾಣಿಸ್ತಾವಲ್ಲ ಮೊದಲ ನಮ್ಮ ಪಪ್ಪಿಗೆ ಹಾಕ್ತೇನೆ ಅಂದ್ರೆ ಒಂದು ಸರಿ ಪಪ್ಪಿ ಅದನ್ನು ಸಮಾಧಾನ ಮಾಡ್ಬೇಕು ಮೊದಲು ಅಲ್ಲಿ ಅದು ಒದರಾಗತೈತಿ ಬದನೆಕಾಯಿ ಬಜಿ ತಿನ್ನಂಗಿಲ್ಲ ಅದು ಬಡಿ ಬಡಿ ಅವನು ಮಮ್ಮಿ ಅವನು ಫೋನ್ ಕೇಳಿತ್ತ ಅದು ಬಂದು ನಾನು ಸ್ವಲ್ಪ ಹಿಂಗೆ ಸುತ್ತಿ ಹಾಕ್ಬರೋ ನಾವು ಹಿಂಗೆ ಊಟ ಮಾಡೋ ಮುಂದೆ ಏನಾರ ತಿನ್ನೋ ಮುಂದೆ ಊಟ ಮಾಡೋ ಬರ್ರಿ ಅಂತ ಕರಿತೇವಲ್ಲ ಅದಕ್ಕೆ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಈ ಕಡೆ ಯಾಕಂದ್ರೆ ನಮ್ಮ ಕಡೆ ಒಂದು ಪದ್ಧತಿ ಐತಿ ಹಿಂಗೆ ಊಟ ಮಾಡ್ಬೇಕಾದ್ರೆ ಏನಾರು ತಿನ್ಬೇಕಾದ್ರೆ ಬರೀ ತಿನ್ನೋಣ್ರಿ ಅಂತೇಳಿ ಕರೀದು ಬರೀ ಖರೀದ ಮಾಡ್ತೀರಿ ನೀವೇ ನಮ್ಗೆ ಕೊಡೋಂಗಿಲ್ಲ ಅಂತ ಸಮೀಪದ್ರೆ ಕೊಡ್ತಿದ್ದು ದೂರ ಇರ್ತಿರಲ್ಲ ಹಂಗಾಗೆ ಕರಿತೀವಿ ಅಷ್ಟ ಅವ್ರಿಗೆ ಚುರ್ಮರಿ ಆಗಕತ್ತೆ ಚುರ್ಮರಿ ತಿಂತೀರಲ್ಲ ಬಜ್ಜಿ ಚುರ್ಮರಿ ಇದ್ರನ್ನ ಮಸ್ತ್ ಕಾಂಬಿನೇಷನ್ ಬಾಳೆ ಎಲೆ ಅವು ಈ ಈಟ ಇತ್ತದ ಎಲಿ ಈಟಿ ಈಟ ಇಷ್ಟರೊಳಗೆ ಸಮಾಧಾನ ಮಾಡಿ ಹೆಂಗಾಗ ಹೇಳ್ರಿ ತಿಂದು ಕರ್ಣಶಿಂಗ ಹಿಂಗ ಕಡ್ಕೊಂಡ್ ತಿನ್ಬೇಕ ಖಾರ ಉಪ್ಪ ಎಲ್ಲ ಬರಬರೀಗ ನಮ್ ಗೌರಿ ಒಂದ್ ಒಳಗ್ ಕಟ್ಬೇಕ ಬೆಂದಾವಿಲ್ಲ ಒಳಗ ನೋಡಾಕ್ನು ಚಂದ ಆಗ್ಯಾವ ತಿನ್ನಾಕ್ನು ರುಚಿ ಎಷ್ಟ ಇರ್ತಾವ ನೀವ್ ಒಂದ್ಸಲ ಮಾಡ್ಕೊಂಡ ತಿನ್ರಿ ಹೆಂಗಾಗ ಆಗ್ಯಾವ ಅಂತೇಳಿ ಕಮೆಂಟ್ ಮಾಡಿನೂ ಹೇಳ್ರಿ ಕೆಲವರ ರೆಸಿಪಿ ತಿ ನಾನು ತೋರಿಸಿರ್ತೇನೆಲ್ಲ ಟ್ರೈ ಮಾಡಿರ್ತೀರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರ್ತೀರಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿರ್ತೀರಲ್ಲ ನನಗಂತೂ ಅವಾಗ ಭಾಳ ಅಂದ್ರೆ ಭಾಳ ಖುಷಿಯಾಗಿರ್ತದೆ ಅಂತ ಹೇಳ್ಬೋದು ಹಾಕ್ಲೆ ಇನ್ನೊಂದು ನೀನು ಎರಡೆರಡು ಹಾಕ್ಲೆ ಒಂದೊಂದು ಹಾಕ್ಲೆ ಹಿಂಗೆ ಸಾಕ ಖಾರ ಬಳಗ್ಯಾನ ಇಲ್ಲ ಒಂದು ತಿನ್ನಂಗ ನೀವು ಹಾಕ್ಲಕ್ಕೂ
ಅಕ್ಕಗ ನಿಮ್ಮ ದೊಡ್ಡಪ್ಪಗ ನಮ್ಮ ದೇಹಕ್ಕೆ ಮತ್ತೆ ನಮ್ಮ ಮನೆಯವರಿಗೆ ಅಷ್ಟ ಬರಬ್ಬರಿ ಆದವ ಅವ್ರ ಅಜ್ಜ ಅವ್ರ ಅಮ್ಮಗಿಲ್ಲ ಅಪ್ಪ ಅದಾವ ನಾನ ಎರಡು ತಿಂತಾನೆ ನಮ್ಮ ಅತ್ತಿಗೆ ನಮ್ಮ ಮಾವಗೆ ಎರಡೆರಡು ಕೊಟ್ಟು ಕಳಿಸ್ತೇನೆ ಯಾಕಂದ್ರೆ ನಾವು ಮಾಡಿದ್ದನ್ನು ಅಷ್ಟ ಮಾಡೀವಿ ಹಂಗಾಗೆ ಬದ್ನಿಕಾಯಿ ನಂಗೆ ಚಲೋ ಸಿಕ್ಕಿದ್ರೆ ಅಂದ್ರೆ ಒಂದು ಆರು ಬದ್ನಿಕಾಯಿ ಸಿಕ್ಕು ನಾನು ಐದು ತೋರಿಸಿದ್ನಲ್ಲ ಆರು ಬದ್ನಿಕಾಯ್ದು ಮಾಡೇನಿ ನಾನು ಬಜ್ಜಿ ಐವತ್ತು ಲಾಸ್ಟಿಗೆ ಕರೆದಿದ್ವಲ್ಲ ಅವು ಇವು ಕ್ರಿಸ್ಪಿಯಾಗಿ ಬರ್ತಾವ ಮೊಬೈಲ್ ಅಂದ್ರೆ ದೂರ ಇಟ್ಟವಲ್ಲ ಅವು ಕುರುಮ್ ಕುರುಮ್ ಅನ್ನೋದೇ ನಿಮ್ಗೆ ಕೇಳಿಸಂಗಿಲ್ಲ ಸೂಪರ್ ಅಯ್ಯ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಊಟ ಎಲ್ಲ ಚುರುಮರಿ ತಿಂದೀವಿ ಈ ಬಜ್ಜಿ ತಿಂದೀವಿ ಅಂತ ಹೇಳ್ಬೇಕು ಕುಳಿ ನೀನ ಅವ್ನು ತಿಂದ ಅವ್ ಕಟ್ಟಿಗೆದಲ್ಲ ಕಟ್ಟಿಗೆ ಈಚೆ ಕಡೆ ಮನೆಗಿಡ ನಾನು ಅವನ್ನೆಲ್ಲ ಒಳಗಿಟ್ಕೋತೇನೆ ಕೆಲವರಿಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಂದರೆ ಹೊಸದಾಗಿ ನೋಡೋ ಸಬ್ಸ್ಕ್ರೈಬರ್ಸ್ಗೆ ಹೊಸದಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಕೆಲವೊಂದು ಗೊಂದಲಗಳದಾವೆ ಆ ಗೊಂದಲಗಳನ್ನು ನಾನು ಇವತ್ತು ಕ್ಲಿಯರ್ ಮಾಡ್ತೇನೆ ಹುಡುಗರು ಇಷ್ಟರು ಅದಲ್ಲ ಅವರ ಯಾರಂತ ನನ್ನ ರೆಗ್ಯುಲರ್ ವ್ಯೂವರ್ಗೆ ಗೊತ್ತ ಅವ್ರು ಯಾರಂತೇಳೆ ಅವರ ನಮ್ಮ ನೆಗ್ಯಾನಿ ಮಕ್ಕಳು ನೆಗ್ಯಾನಿ ಅಂದ್ರೆ ಕೋ ಸಿಸ್ಟರ್ ಮೈದ್ನ ಅಂತಾರಲ್ಲ ಮೈದಿನ ಮಕ್ಕಳು ಮೂರು ಜನನು ಈಕೆ ನಮ್ಮ ಅಣ್ಣನ ಮಗಳು ನಾನಲ್ಲೇ ಕೆಲವರ ಕಮೆಂಟಿಗೆ ರಿಪ್ಲೈ ಮಾಡಿರ್ತೇನೆ ಇನ್ನು ಕೆಲವರ ಕಮೆಂಟಿಗೆ ರಿಪ್ಲೈ ಮಾಡಿರೋದಿಲ್ಲಲ್ಲ ಹಾಗಾಗೆ ವಿಡಿಯೋದಲ್ಲೇ ಹೇಳಾಕತ್ತೇನಿ ನಿಮ್ಮ ಗೊಂದಲ ಎಲ್ಲ ಕ್ಲಿಯರ್ ಆತಂತ ಅನ್ಕೋತೇನೆ ನಾನು ಅವ್ರ ಮೂರು ಜನನು ಅವ್ರ ಮಕ್ಕಳು ಈಕ ಬಾಕಿ ನಮ್ಮ ಅಣ್ಣನ ಮಗಳು ಅದ್ರ ಕುಳ್ಳಿ ಈಕೆ ಹೆಸರ ಕೀರ್ತಿ ಈಕೆ ಕುಳ್ಳಿ ಅದಾಳ ಹಾಗಾಗಿ ಕುಳ್ಳಿ ಕುಳ್ಳಿ ಅಂತೇನೆ ನಾನು ಹಬ್ಬಕ್ಕೆ ಕುಳ್ಳಿ ಅಂತೇನಿ ನಮ್ಮ ಹುಡುಗರು ನಾನು ಅನ್ನೋದು ನೋಡಿ ನಮ್ಮ ಹುಡುಗರನ್ನ ಅಂತಾರ ಮತ್ತು ಇದು ಏನಂತಂದ್ರೆ ನಾನು ಏನು ಕೆಲಸನ ಮಾಡಂಗೆ ನಾನು ಕೆಲಸ ಭಾಳ ಮಾಡಂಗಿಲ್ಲಂತ ನಮ್ಮ ಮನೆಗೆ ನಿಮ್ಮ ಕೆಲಸ ಭಾಳ ಮಾಡ್ತಾಳಂತ ನನಗೊಬ್ಬರು ಕಮೆಂಟ್ ಮಾಡಿದ್ದಾರೆ ನನ್ನ ರೆಗ್ಯುಲರ್ ವ್ಯೂವರ್ನವರ ಕಮೆಂಟ್ ಮಾಡ್ತಿರ್ತಾರೆ ನಾನು ಅದನ್ನು ನೆಗೆಟಿವ್ ಆಗಿ ಅಂತ ತೊಗೊಂಡಿಲ್ಲ ನಾನು ಅದರ ಬಗ್ಗೆ ಅಂದರೆ ಕೆಲವರಿಗೆ ಗೊತ್ತಿರಂಗಿಲ್ಲಲ್ಲ ಹೇಳ್ತೇನೆ ಅವಳಿಗೆ ಆದರೆ ಅವ್ರ ಮಕ್ಕಳದಾರ ಒಂದು ತುಂಬಿ ಚರ್ಗಿ ಅಂದ್ರೆ ಒಂದು ಚರ್ಗಿ ತುಂಬಿಕೊಡಂತಂದ್ರೆ ಕೊಡೋಕೆ ಮಕ್ಕಳದಾರ ನನಗೆ ಯಾರೋ ಇಲ್ಲ ಏನೋ ಒಂದು ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಮಾಡಬೇಕಾದ್ರೆ ಪ್ರತಿಯೊಂದನ್ನು ನಾನು ಮಾಡ್ಕೋಬೇಕು ಮತ್ತು ಗೊತ್ತಿರ್ತೈತಿ ಗೊತ್ತಿದ್ದೂ ಕಮೆಂಟ್ ಮಾಡ್ತಾರೆ ಆ ಥರ ಕಮೆಂಟ್ ಮಾಡಿದಾಗ ನಿಜವಾಗ್ಲು ಯಾರಿಗಾದರೂ ಬೇಸರ ಆಕೈತಿ ಇಲ್ಲಂತಲ್ಲ ನಮ್ಮ ಮನೆ ಕೆಲಸ ಎಷ್ಟಿರ್ತೈತಿ ಅಷ್ಟು ಕೆಲಸ ನಾನು ಮಾಡ್ತೀನಿ ಅವ್ರ ಮನೆ ಕೆಲಸ ಎಷ್ಟಿರ್ತೈತಿ ಆಕೆ ಅವ್ರ ಮನೆಯಾಗಿಂದ ಅಷ್ಟು ಮಾಡ್ತಾಳೆ ಮತ್ತು ಏನಂದು ಅಡುಗೆ ಆಕೆ ಎಷ್ಟು ಮಾಡ್ತಾಳೆ ನಾನು ಅಷ್ಟ ಮಾಡ್ತೇನೆ ಗೊತ್ತು ನಿಮಗೆ ಗೊತ್ತಿದ್ದು ನೀವು ಕಮೆಂಟ್ ಮಾಡಿರಿ ಬೇಸರ ಆಕೈತಿ ಇಲ್ಲಂತ ಅನ್ನಂಗಿಲ್ಲ ಯಾಕಂದ್ರೆ ಹುಡುಗರು ಅಲ್ಲಿ ಊಟ ಮಾಡ್ತಾರೆ ಇಲ್ಲಿ ಊಟ ಮಾಡ್ತಾರೆ ನಾನು ಕೆಲವೊಂದು ದಿನ ಏನೋ ಕಡಿಮೆ ಮಾಡಿದಾಗ ಬಂದು ಇಲ್ಲೇ ಊಟ ಮಾಡ್ತಾರೆ ಏನು ಇರ್ತೈತಿ ಅದನ್ನೆಲ್ಲನೂ ತಿಂತಾರೆ ಹಾಗಾಗಿ ಅವ್ರ ಕೆಲಸ ಬಾಳಾಕೈತಿ ಇವ್ರ ಕೆಲಸ ನಾವು ಇನ್ನೊಬ್ಬರನ್ನ ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಸ್ಬಾರ್ದ ಅಯ್ಯೋ ಅವರು ನಿಮ್ಗಿಂದ್ರೆ ಅವ್ರ ಗ್ರೇಟ್ ಅಂತೇಳಿ ನಾನು ಅದನ್ನೇ ಹೇಳಿದ್ನೆಲ್ಲ ಏನೋ ಈಗ ನಮ್ದು ಏಕೆ ನೋಡಿ ಹಚ್ಚಗಡೆ ಮನೆಯಾಗ ಮುಂಜಾನೆ ಕಸ ಗುಡಿಸ್ತಾಳೆ ಸಂಜೆ ಮುಂದೆ ಕಸ ಗುಡಿಸ್ತಾಳೆ ಮತ್ತು ಕಸ ಬಾಂಡೆ ಒಗ್ಯಾನ ಅರ್ಬಿ ತಕೊಳ್ಳೋದು ಕಟ್ಗೆ ಮುರ್ಕೊಂಬರೋದು ಎಲ್ಲ ಆಕೆ ಮಾಡ್ತಾಳೆ ಇಲ್ಲಿ ಯಾರು ಮಾಡ್ತಾರೆ ಹೇಳಿ ಇಲ್ಲೇ ಪ್ರತಿಯೊಂದನ್ನು ನಾನೇ ಮಾಡ್ತೇನೆ ಹಾಗಾಗಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ಬೇಕಾ ಗೊತ್ತಿಲ್ಲ ಕಮೆಂಟ್ ಮಾಡಿ ಇನ್ನೊಬ್ಬರ ಮನಸ್ಸಿಗೆ ಹರ್ಟ್ ಮಾಡೋಕೆ ಹೋಗ್ಬಾರ್ದು ನಮ್ಮ ನಮ್ಮ ಮನೆಯಾಗಿನ ಕೆಲಸ ನಾವು ಮಾಡ್ಕೋತಿರ್ತೀವಿ ಹೊಲ ಯಾರ್ದು ಬೆಳೆ ಜಾಸ್ತಿ ಐತಿ ಯಾರ್ದು ಕೆಲಸ ಜಾಸ್ತಿ ಆಕೈತೆ ಅನ್ನೋದು ನನಗೆ ಗೊತ್ತ ನಿಮಗಲ್ಲ ಯಾವುದೋ ಒಂದು ವಿಡಿಯೋ ನೋಡಿ ಕಮೆಂಟ್ ಮಾಡೋದ್ರಿಂದ ಅದು ಇನ್ನೊಬ್ಬರ ಮನಸ್ಸಿಗೆ ಹರ್ಟ್ ಆಕಿರ್ತೈತಿ ಹಾಗಾಗೆ ಮತ್ತು ನನಗೆ ನನ್ನ ವಿಡಿಯೋ ಎಲ್ಲರೂ ಇಷ್ಟಪಡ್ತೀರಿ ನನಗೆ ಅದು ಖುಷಿ ಐತಿ ಇಲ್ಲಂತಲ್ಲ ಕೆಲವರಿಗೆ ಇಷ್ಟ ಆಗಂಗಿಲ್ಲ ವಿಡಿಯೋ ಲಾಗ್ ಅಂದ್ರೆ ನನ್ನ ಪ್ರತಿ ಒಂದೊಂದು ಲಾಗಲ್ಲೂ ಹೇಳ್ಕೊತ ಬಂದೇನೆ ಲಾಗ್ ಅಂದ್ರೆ ನಾವು ದಿನನಿತ್ಯ ಏನು ಕೆಲಸ ಮಾಡ್ತೇವೆ ಏನು ಅಡುಗೆ ಮಾಡ್ತೇವೆ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಲಾಗ್ ಅಂತಾರೆ ಕಂಟೆಂಟ್ ಇಲ್ಲಂತ ಅನ್ನೋರಿಗೆ ನಂದೇ ರೆಸಿಪಿ ಚಾನಲ್ ಅಲ್ಲ ರೆಸಿಪಿ ಚಾನಲ್ ಅಷ್ಟಾಗಿದೆ ರೆಸಿಪಿ ಅಷ್ಟ ಶೇರ್ ಮಾಡ್ಕೋತಿದ್ನಿ ಹಾಗಾಗಿ ನೀವು ತಿಳ್ಕೊಂಡು
ಕಮೆಂಟ್ ಮಾಡಿ ನಾನು ಅನ್ಎಜುಕೇಟೆಡ್ ಇರ್ಬೋದಾ, ನೀವು ಅನ್ಎಜುಕೇಟೆಡ್ ನೀವು ವಿಡಿಯೋನ ಸರಿ ಇರಂಗಿಲ್ಲ ಅಂತೇಳಿ, ನನ್ನ ಅನ್ಎಜುಕೇಟೆಡ್ ಇರ್ಬೋದಾ, ನನ್ನ ಹತ್ರ ವಿದ್ಯೆ ಇಲ್ಲದೇ ಇರ್ಬೋದಾ, ಬುದ್ಧಿ ಐತಿ, ನಿಮ್ಮ ಹತ್ರ ವಿದ್ಯೆ ಇದ್ದರೂ ಬುದ್ಧಿ ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ. ವಿದ್ಯೆ ಇರಬೇಕಂತ ವಿವೇಕನೂ ಇರಬೇಕಂತ, ವಿದ್ಯೆ ಇದ್ದ ವಿವೇಕ ಇರಲಿಲ್ಲ ಅಂದ್ರೆ ಅವ್ರಿಗೆ ಅವಿವೇಕಿ ಅಂತಾರಂತ. ಹಾಗಾಗಿ ವಿದ್ಯೆ ಇದ್ದವರ ಅವಿವೇಕಿಗಳ ಥರ ನಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ನಿಮಗೂ ಸರಿ ಅಂತ ಅನ್ಸಂಗಿಲ್ಲ, ನನಗೂ ಸರಿ ಅಂತ ಅನ್ಸಂಗಿಲ್ಲ. ನೀವು ಚಳಿ ಬಂದು ಮಾಡೋವ ನಳತಂತ ನಾನು ಯಾರಿಗಾಗಲಿ ನೋಡಿ. ಈಗ ಏನೋ ಯಾಕಂದ್ರೆ ನಾವು ಉಪ್ಪು ಖಾರ ಎಲ್ಲ ತಿಂತಿರ್ತೇವೆ, ನಮಗೂ ಖುಷಿ ದುಃಖ ಅಳು ಎಲ್ಲ ಬರ್ದಿರ್ತೈತಿ. ಯಾರಾದರೂ ಕೆಟ್ಟದಾಗಿ ನಮ್ಮ ಬಗ್ಗೆ ಕಮೆಂಟ್ ಮಾಡಿದಾರಂದ್ರೆ ಯಾರಿಗಾದರೂ ಸೀಟ್ ಬರೋ ಸಹಜೇನ? ಆದರೂ ನಾನು ತಪ್ಪಂತ ಹೇಳೋಕ್ಕಾಗಿಲ್ಲ, ನೀವು ಎಲ್ಲ ತಿಳ್ಕೊಂಡು ನೋಡಿ ಯೋಚನೆ ಮಾಡೇ ಕಮೆಂಟ್ ಮಾಡಬೇಕು. ನಾನು ಏನು ಭಾಳ ಕೆಟ್ಟದಾಗೇನು ಕಮೆಂಟ್ ಮಾಡಿರ್ತಾರಲ್ಲ ಅಂತವ್ರಿಗೆ ಮಾತ್ರ ಹೇಳಿದೆ ನಾನು, ಯಾಕಂದ್ರೆ ನಿಜವಾಗ್ಲೂ ಬೇಜಾರಕ್ಕೈತಿ ಅಂತ ಕಮೆಂಟ್ ನೋಡಿದಾಗ. ನಾವು ಪಬ್ಲಿಕಲ್ಲಿ ಇರ್ತೀವಿ, ನೀವೊಬ್ರು ಕಮೆಂಟ್ ಮಾಡ್ತಿರಲ್ಲ, ಅವನ್ನ 1000 ಜನ ನೋಡ್ತಿರ್ತಾರೆ ಕಮೆಂಟನ್ನು. ಹಂಗಾಗಿ ನೀವೆಲ್ಲ ಒಂದು 4 ಗೋಡೆ ಮಧ್ಯೆ ಇದ್ಕೊಂಡು ಕಮೆಂಟ್ ಮಾಡ್ತಿರ್ತೀರಿ, ಅದೇ ಕಮೆಂಟ್ನ 1000 ಜನ ನೋಡಿದಾಗ ಅವ್ರು ತಿಳ್ಕೊಳ್ಳೋದು ಮತ್ತೊಂಥರ ತಿಳ್ಕೊತಾರೆ. ಹಂಗಾಗಿ ಪ್ಲೀಸ್ ಹಂಗೆ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ. ಅದ ನಿಮ್ಮ ಮನೆಯಾಗ ನಿಮ್ಮ ಮನೆ ಹೆಣ್ಮಗಳಾಗಲಿ, ನಿಮ್ಮ ಮನೆ ಸೊಸೆ ಆಗಲಿ, ಯಾರೋ ಆಗಲಿ, ಅಕ್ಕನೋ ತಂಗಿನೋ ಮತ್ತೊಬ್ಬರು ಹಿಂಗೆ ಪಬ್ಲಿಕಲ್ಲಿ ವಿಡಿಯೋ ಮಾಡ್ತಿದ್ರೆ ಅವ್ರಿಗೆ ನೀವು ಈ ಥರ ಕಮೆಂಟ್ ಮಾಡ್ತಿದ್ರ ಹೇಳಿ ಇಲ್ವಲ್ಲ. ಹಂಗೆ ನಮ್ಮನ್ನು ನಿಮ್ಮ ಮನೆಯವರು ಎಷ್ಟೋ ಜನ ಪ್ರೀತಿ ಮಾಡ್ತಿರ್ತಾರೆ ನಮ್ಮನ್ನ, ನನ್ನ ಮುಂದೆ ಎಲ್ಲ ವಿಷಯನೂ ಶೇರ್ ಮಾಡ್ಕೋತಿರ್ತಾರೆ. ನಿಜವಾಗ್ಲೂ ಖುಷಿ ಆಕೈತೆ ನಮಗೆ, ಯಾಕಂದ್ರೆ ಅವ್ರು ಯಾರಂತ ಗೊತ್ತಿರಂಗಿಲ್ಲ, ನಾವು ನಿಮ್ಗೆ ಗೊತ್ತಿರ್ತೇವೆ, ನಮ್ಮ ಲೈಫ್ ಸ್ಟೈಲ್ನ ಎಲ್ಲ ಶೇರ್ ಮಾಡ್ಕೋತಿರ್ತೇವೆ. ಹಾಗಾಗಿ ಯೋಚನೆ ಮಾಡಿಬಿಟ್ಟ ಕಮೆಂಟ್ ಮಾಡಿರಿ, ನಾವು ನಿಮ್ಮ ಥರನ ಮನುಷ್ಯಳ. ನನಗೂ ಸುಖ ದುಃಖ ಕೈ ಸುಖ ಕೈ ನೋವು ಅಳು ಎಲ್ಲ ಅನುಭವಿಸಿರ್ತೇವೆ ನಾವು, ಆದರೆ ಎಷ್ಟನ್ನು ಶೇರ್ ಮಾಡ್ಕೋಬೇಕು ಅಷ್ಟನ್ನು ಮಾತ್ರ ನಾವು ಶೇರ್ ಮಾಡ್ಕೋತೇವೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ಯಾರಿಗಾದರೂ ನನ್ನ ಮಾತಿನಿಂದ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಕೆಲವರ ಅಂದ್ರೆ ವಿಡಿಯೋ ಅರ್ಧಂಬರ್ಧ ನೋಡ್ತಾರೆ ನೋಡಿ ಕಮೆಂಟ್ ಮಾಡ್ತಾರಲ್ಲ, ಹಾಗಾಗಿ ಸ್ವಲ್ಪ ಇದಕ್ಕೈತಿ. ಎಲ್ಲ ತಿಳ್ಕೊಂಡು ಕಮೆಂಟ್ ಮಾಡಿದರೆ ಏನು ಬೇಜಾರಾಗಂಗಿಲ್ಲ. ನಾನು ಮತ್ತೊಮ್ಮೆ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ನನ್ನ ಲೈಫ್ ಸ್ಟೈಲ್ ಏನೈತೆ ನಾನು ಅದನ್ನು ಶೇರ್ ಮಾಡ್ಕೊತ ಹೋಗ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.